ಇವತ್ತು ನಾವು ಭಾರತ ರಾಷ್ಟ್ರ ವಿದ್ಯಾರ್ಥಿ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ಮಾಡ್ತಿರೋ ಮುಖ್ಯ ಉದ್ದೇಶ ಎಂ ಪ್ರತಾಪ್ ಸಿಂಹ ಅವರು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರ ಮೇಲೆ ಅವಹೇಳನಕಾರಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅವರು ನಾಲಿಗೆಯನ್ನ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಬೇಕು, ಯಾಕಂತಂದ್ರೆ ಕಾಂಗ್ರೆಸ್ನವರು ಏನೋ ಒಂದು ವರ್ಡ್ನ ಯೂಸ್ ಮಾಡಿ ಅದನ್ನ ಯೂಸ್ ಮಾಡಕ್ಕೆ ಇಷ್ಟಪಡಲ್ಲ. ಆ ಒಂದು ವರ್ಡ್ಗಳಲ್ಲಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ತೇಜೋದಯ ಮಾಡುವಂತ ಕೆಲಸನ ಮಾಡ್ತಾರೆ. ನಾನು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನಿಮ್ಮ ಪಕ್ಷದ ಚರಿತ್ರೆ, ನಿಮ್ಮ ಪಕ್ಷದಲ್ಲಿ ಇರುವಂತವ್ರು ಯಾರು ವಿಧಾನಸೌಧದಲ್ಲಿ ಕೂತ್ಕೊಂಡು ಯಾರು ವಿಡಿಯೋ ನೋಡಿದ್ದು, ಮತ್ತೆ ಮಿಕ್ಕಿದೆಲ್ಲ ಇದೆ ನರ್ಸ್ ಬಗ್ಗೆ ಇರ್ಬೋದು, ಬೇರೆ ಬೇರೆ ವಿಚಾರ ಕಾಣ್ಬೋದು, ಆ ಥರ ಯಾವುದೇ ನಮ್ಮ ಪಕ್ಷದ ಆ ಥರ ಯಾರು ಕಂಡು ಬಂದಿಲ್ಲ. ಆದರೆ ಏನೊಬ್ಬರು ಮಿನಿಸ್ಟ್ರು ಏನೊಂದು ಒಂದು ಒಳ್ಳೆ ಸಾಧನೆಯನ್ನು ಮಾಡಿ ರಿಸೈನ್ ಕೊಟ್ಟು ಹೋಗಿದ್ದಾರೆ, ಮತ್ತು ಇವಾಗ 40% ಕಮಿಷನ್ ತಗೊಂಡು ಬಿಟ್ಟು ಹೋಗಿದ್ದಾರೆ. ಈ ರೀತಿ ಎಲ್ಲ ಕೃತ್ಯನ ಮಾಡ್ತಿರೋದು ನಿಮ್ಮ ಒಂದು ಸರ್ಕಾರದಲ್ಲಿರೋರು, ನಿಮ್ಮ ಒಂದು ರಾಜಕೀಯ ಪಕ್ಷದಲ್ಲಿರೋರು. ಕಾಂಗ್ರೆಸ್ ಪಕ್ಷ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿ ಸ್ವತಂತ್ರ ಕೊಡಿದಂಥ ಪಕ್ಷ, ಆ ಪಕ್ಷದ ಬಗ್ಗೆ ಆ ನಾಯಕರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಡೋದನ್ನ ಮೊದಲು ನಿಲ್ಲಿಸ್ಬೇಕು ಪ್ರತಾಪ್ ಸಿಂಹ ಅವರು. ಏನಾದ್ರೂ ಇದೇ ರೀತಿ ಮುಂದುವರ್ಸಿದ್ರೆ ಮನೆಯನ್ನ ಮುತ್ತಿಗೆ ಹಾಕ್ತೀವಿ. ಪ್ರತಾಪ್ ಸಿಂಹ ಓಡಾಡುವಂತ ಕಾರಣ ಮುತ್ತಿಗೆ ಹಾಕ್ತೀನಿ, ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಪ್ರತಾಪ್ ಸಿಂಹ ಲಾಸ್ಟ್ ವಾರ್ನಿಂಗ್ ಇದು, ಕಾಂಗ್ರೆಸ್ ಪಕ್ಷದ ನಾಯಕರ ಮೇಲೆ, ಮಾನ್ಯ ಮಾಜಿ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಅಥವಾ ಕಾಂಗ್ರೆಸ್ ಪಕ್ಷದ ಮೇಲೆ ಏನಾದರೂ ಯಾವುದಾದ್ರೂ ಹೇಳಿಕೆಗಳನ್ನ ಕೊಟ್ಟರೆ ಇನ್ಮೇಲೆ ನೇರ ಡೈರೆಕ್ಟ್ ಆಗಿ ಮುತ್ತಿಗೆ ಹಾಕ್ತೀವಿ, ಪ್ರತಿಭಟನೆ ಮಾಡ್ತೀವಿ. ಈಗ ಒಂದು ಸಾಂಕೇತಿಕ ಪ್ರತಿಭಟನೆ ಮಾಡ್ಕೊಂಡು ಬಂದಿದ್ದೀವಿ, ನಮ್ಮ ಒಂದು ಸಮಾಧಾನ ಕೆರಳಿಸುವಂತ ಕಾರ್ಯವನ್ನ ಮಾಡಬಾರ್ದು ಅಂತ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ.